ತರಗತಿ ಏಳನೇ ತರಗತಿ ಆರಿಸಿದ ಭಾಗ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು. ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಈ ಒಂದು ಪಾಠದಲ್ಲಿ ಕೃತಿಕಾರರಾಗಿರುವಂತಹ ನಾರ್ಕಾ ಡಿಸೋಜರ್ ಅವರ ಬಗ್ಗೆ ತಿಳ್ಕೊಂಡಿದ್ದೀರಿ. ಹಾಗೆ ಈ ಒಂದು ಪಾಠದಲ್ಲಿ ಬರುವಂತಹ ಪುಟ್ಟಜ್ಜಿ 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 ಕಥೆ ಹೇಳು ಅಂತ ಇಲ್ಲಿ ಮಗು ಬಂದು ಕೇಳಿದಾಗ ಪುಟ್ಟಜ್ಜಿ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ, ಹಾಗೆ ಪುಟ್ಟಜ್ಜಿ ಯಾವ ಯಾವ ರೀತಿಯ ಒಂದು ಕಥೆಗಳನ್ನು ಹೇಳ್ತಾರೆ ಎಂದು ತಿಳ್ಕೊಂಡಿದ್ದೀರಾ. ಹಾಗೆ ಪುಟ್ಟಜ್ಜಿಯ ಒಂದು ಕಥೆಯ ಒಂದು ಸ್ಪೆಷಾಲಿಟಿ ಏನು, ಹಾಗೆ ಮಗು ಪುಟ್ಟಜ್ಜಿಯಲ್ಲಿ ಎಂತ ಒಂದು ಕಥೆ ಹೇಳಬೇಕೆಂದು ಕೇಳುತ್ತದೆ. ಇದರ ಬಗ್ಗೆ ಎಲ್ಲ ನಾವು ಅದು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರ. ಮುಂದೆ ಈ ಒಂದು ಪಾಠದಲ್ಲಿ ಏನು ಬರುತ್ತೆ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಸರಿ, ಈಗಿರ್ಬೇಕಾದ್ರೆ ಆ ಒಂದು ಪುಟ್ಟಜ್ಜಿ ಹೇಳ್ತಾ ಇರುವಂತಹ ಒಂದು ಕಥೆಯಲ್ಲಿ ಅಲ್ಲಿ ಒಬ್ಬ ಯುವಕ ಒಂದು ಸ್ಥಳಕ್ಕೆ ಬರ್ತಾನೆ. ಆ ಸ್ಥಳ ತುಂಬಾ ಸುಮಧುರವಾಗಿರುತ್ತೆ, ಅಲ್ಲಿ ಪ್ರಕೃತಿ ಒಂದು ಸಂಪತ್ತಿನಿಂದ ಕೂಡಿರುತ್ತೆ, ಎಲ್ಲ ಒಂದು ಹಕ್ಕಿಗಳ ಒಂದು ನಾದ ಇರುತ್ತೆ, ಗಿಡ ಮರಗಳೆಲ್ಲ ಏನು ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ, ಏನು ಪಕ್ಷಿಗಳ ಒಂದು ಕಲರವ ಇರುತ್ತೆ. ಈಗಿಂತ ಒಂದು ಸ್ಥಳದಲ್ಲಿ ಅಲ್ಲಿ ಒಬ್ಬ ಯುವಕ ಬರ್ತಾನೆ, ಬಂದು ನೋಡ್ತಾನೆ ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಸೊಗಸು ಅಂದರೆ ಸುಂದರ. ಈ ರೀತಿ ಒಂದು ಸುಂದರವಾಗಿರುವಂತಹ ಒಂದು ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಆ ಒಂದು ಕಾಲದಲ್ಲಿ ಅಲ್ಲಿ ಯಾರೂ ಒಬ್ಬ ಜನರನ್ನು ಅಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು. ಈ ರೀತಿ ಒಂದು ಸುಂದರವಾಗಿರುವಂತಹ ತುಂಬಾ ಒಂದು ಸಂಪತ್ಭರಿತವಾಗಿರುವಂತಹ ಈ ಒಂದು ಸ್ಥಳದಲ್ಲಿ ಅಲ್ಲಿ ಯಾರು ಜನರನ್ನು ವಾಸ ಮಾಡ್ತಾ ಇರಲಿಲ್ಲ. ಹಾಗಿರ್ಬೇಕಾದ್ರೆ ಹಳ್ಳ ತನ್ನ ಪಾಡಿಗೆ ತಾನು ಅಂದ್ರೆ ಒಂದು ಹೊಳೆ, ಒಂದು ಕಾಲುವೆ, ಅದರಲ್ಲಿ ನೀರು ತನ್ನ ಪಾಡಿಗೆ ತಾನು ಹರಿದು ಅದನ್ನು ಯಾರು ಬಳಸ್ತಾ ಇರಲಿಲ್ಲ, ಅದರ ಪಾಡಿಗೆ ಅದು ಹರಿದು ಹೋಗ್ತಾ ಇತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಈ ರೀತಿ ಒಂದು ಸಂಪದ್ಭರಿತವಾಗಿರುವಂತಹ ಒಂದು ಸ್ಥಳದಲ್ಲಿ ಹಕ್ಕಿಗಳು ಪಕ್ಷಿಗಳು ತನ್ನ ಒಂದು ನಾದ ವಿನಾದದಿಂದ ಅವುಗಳ ಒಂದು ಸುಂದರವಾದ ಕಂಠದಿಂದ ಏನು ಸಂತೋಷದಿಂದ ಅವುಗಳ ಒಂದು ಕಾಲವನ್ನ ಕಳೆಯುತ್ತಿದ್ದವು, ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಈ ರೀತಿ ಇರುವಂತಹ ಒಂದು ಸ್ಥಳದಲ್ಲಿ ಅಲ್ಲಿ ಯಾರೊಬ್ಬ ಜನನೂ ಇರಲಿಲ್ಲ, ಆದ್ರೆ ಅಲ್ಲಿ ನೀರು ತನ್ನಪಾಡಿಕೆ ಹರಿತಾ ಇತ್ತು, ಪಕ್ಷಿಗಳು ಸಂತೋಷದಿಂದ ನಗರವನ್ನು ಉಳಿಸ್ಕೊಂಡಿದ್ವು. ಈಗಿರ್ಬೇಕಾದ್ರೆ ಇಂಥ ಒಂದು ಸ್ಥಳಕ್ಕೆ ಒಂದು ದಿನ ತುಂಬಾ ದೂರದಿಂದ ಒಬ್ಬ ಯುವಕ, ಯುವಕ ಅಂದರೆ ಹುಡುಗ, ಒಬ್ಬ ಯುವಕ ಅಲ್ಲಿಗೆ ಬಂದ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಹುಡುಗ ಯೋಚನೆ ಮಾಡಿದ. ಸರಿ, ಬರ್ತಾನೆ, ಒಂದು ಸುತ್ತಲೂ ಒಂದು ನೋಟವನ್ನ ದೃಶ್ಯವನ್ನ ಆ ರಮಣೀಯ ಒಂದು ನೋಟವನ್ನು ನೋಡಿ ಎಷ್ಟು ತುಂಬಾ ಇದೆ, ಪ್ರಕೃತಿ ಎಷ್ಟು ಸಂಪತ್ಪ್ರದವಾಗಿ ಕೂಡಿದೆ, ಗಿಡ ಮರಗಳೆಲ್ಲ ಹಸಿರಿನಿಂದ ಕಂಗೊಳಿಸುತ್ತಿದ್ದಾವೆ, ಹಾಗೆ ಪಕ್ಷಿಗಳು ಎಷ್ಟು ಸಂತೋಷವಾಗಿ ಅವು ಆಡುತ್ತಾ ಕುಳಿತಾ ಇದ್ದಾವೆ, ಇಂತ ಒಂದು ಸುಂದರವಾಗಿರುವಂತಹ ಒಂದು ಸ್ಥಳದಲ್ಲಿ ನಾನು ಯಾಕೆ ವಾಸ ಮಾಡಬಾರ್ದು, ಇಲ್ಲೇ ಉಳ್ಕೊಂಡ್ಬಾರ್ದು ಅಂತ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ. ಸರಿ, ಮನೆ ಏನು ಯೋಚನೆ ಮಾಡಿದ ಅಂದ್ರೆ ಏನು ನಿರ್ಧಾರ ತಗೊಂಡ ಅಂದ್ರೆ ನಾನು ಇಲ್ಲೇ ವಾಸ ಮಾಡ್ಬೇಕಂತ ಒಂದು ನಿರ್ಧಾರ ತಗೊಂಡ. ನಿರ್ಧಾರ ತಗೊಂಡು ಅಲ್ಲೇ ಒಂದು ಪುಟ್ಟದಾದ ಒಂದು ಮನೆಯನ್ನ ನಿರ್ಮಾಣ ಮಾಡಿದ, ಕಟ್ಟಿದ. ಮನೆ ಮುಂದೆ ತೋಟ ಮಾಡಿದ. ಸರಿ, ಮನೆ ಮಾಡಿದ, ಮನೆ ಮುಂದೆ ಆದ್ಮೇಲೆ ಮನೆ ಮಾಡಿದಾದ್ಮೇಲೆ ಅದರ ಮುಂದೆ ಒಂದು ಚಿಕ್ಕದಾಗಿ ಒಂದು ಏನು ಕೈ ತೋಟ, ಒಂದು ಏನು ಗಾರ್ಡನ್ ಕಟ್ಟು, ಅದಕ್ಕೆ ಒಂದು ತೋಟವನ್ನ ಅಲ್ಲಿ ಯಾವ್ದಾವ ಒಂದು ಚಿಕ್ಕ ಚಿಕ್ಕ ಒಂದು ಗಿಡಗಳನ್ನು ಸಸಿಗಳನ್ನೆಲ್ಲ ಬೆಳೆಸುವ ಒಂದು ಕಾರ್ಯವನ್ನು ಕೈಗೊಂಡ, ತೋಟ ಮಾಡಿದ. ತನಗೆ ಏನೋ ಬೇಕು ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ. ಸರಿ, ಆ ಒಂದು ಕೈ ತೋಟ ಮಾಡಿ ಅದರಲ್ಲಿ ತನಗೇನೇನು ಬೇಕು, ತನಗೆ ಆಹಾರಕ್ಕಾಗಿರ್ಬೋದು, ಇಲ್ಲ ಒಂದು ಗಿಡ ಮೂಲಿಕೆಗಳಿರ್ಬೋದು, ಅಲ್ಲಿ ಒಂದು ಅವನ ಮನಸ್ಸಿಗೆ ಏನೇನು ತೋಚುತ್ತೋ ಆ ರೀತಿ ಒಂದು ಎಲ್ಲ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ಅಲ್ಲೇ ಏನು ಬೆಳೆಸ್ಕೊಂಡು ಅಲ್ಲೇ ಉಳಿದ, ಅಲ್ಲೇ ಅವನು ವಾಸವಾಗಿದ್ದ. ಹಳ್ಳದ ದಡದಲ್ಲಿ ಇವನ ಮನೆ. ಹಾಗೆ ಇವನ ಮನೆ ಏನಪ್ಪ ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿರುವಂತಹ ತುಂಬಾ ಅಲ್ಲಿ ಎಲ್ಲಾ ರೀತಿ ಸಮತಟ್ಟಾಗಿರುವಂತಹ ಒಂದು ನಿರ್ಧರಿಸಲಿಲ್ಲ. ಹಳ್ಳದ ಒಂದು ದಡದಲ್ಲಿ ಆ ಒಂದು ಸಮೀಪದಲ್ಲಿ ಇವನು ಒಂದು ಮನೆಯನ್ನ ಕಟ್ಟಿಕೊಂಡಿದ್ದ. ಮನೆಯ ಇಲ್ಲಿಯೇ ಬಾಲಿಕಾಡು. ಹಾಗೆ ರಾಜರಡಿ ಅಲ್ಲಿ ತುಂಬಾ ಏನಾದ್ರು ತುಂಬಾ ಸೊಗಸಾಗಿರುವಂತಹ ಒಂದು ವಾತಾವರಣ, ಅಲ್ಲಿ ಜನ ಯಾರು ವಾಸ ಮಾಡ್ತಾ ಇರಲಿಲ್ಲ, ಅಂತ ಒಂದು ಸ್ಥಳಕ್ಕೆ ಯುವಕ ಬಂದಿದ್ದ. ಹಾಗಾಗಿ ಅದು ಕಾಡು ತುಂಬಾ ದೊಡ್ಡದಾದಂತಹ ಭಾರಿ ಕಾಡು ಅಂದ್ರೆ ತುಂಬಾ ದಟ್ಟವಾಗಿರುವಂತಹ ತುಂಬಾ ದೊಡ್ಡದಾಗಿರುವಂತಹ ಒಂದು ಕಾಡಾಗಿತ್ತು. ಆ ಒಂದು ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣ, ಆನೆ ಇಂದೆಲ್ಲ ಕಾಡು ಪ್ರಾಣಿಗಳು. ಹಾಗೆ ತುಂಬಾ ದೊಡ್ಡದಾಗಿರುವಂತಹ ಒಂದು ಈ ಕಾಡಿನಲ್ಲಿ ಹಲವಾರು ರೀತಿಯ ಮೃಗಗಳು ಅಲ್ಲಿ ಪ್ರಾಣಿಗಳು ವಾಸ ಮಾಡ್ತಾ ಇದ್ರು. ಅದರಲ್ಲಿ ಕೆಲವೊಂದಿಲ್ಲಿ ಕೊಟ್ಟಿದ್ದಾರೆ, ಅವೇನಂದ್ರೆ
ಹುಲಿ, ಚಿರತೆ, ಕಾಡುಕೋಣ, ಆನೆ ಇದೆಲ್ಲ ಇದ್ದು ಏನು ಇವು ತುಂಬ ಕ್ರೂರ ಮೃಗಗಳಂತ ಕರೆಯಲಾಗುತ್ತೆ. ಹಾಗಾಗಿ ಅಂತ ಒಂದು ಮೃಗಗಳು ಸಹ ಅಲ್ಲಿ ವಾಸ ಮಾಡ್ತಾ ಇದ್ವು. ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ. ಆದರೆ ಯುವಕ, ಅಯ್ಯೋ ನಾನು ಇಂತ ಸ್ಥಳದಲ್ಲಿ ಬಂದಿದ್ದೀನಿ, ಇಲ್ಲೆಲ್ಲ ಕಾಡು ಪ್ರಾಣಿಗಳಿದ್ದಾವೆ, ಇಂಥ ಒಂದು ದೊಡ್ಡದಾದ ಕಾಡು ಅಂತ ಅವನು ಯಾವುದೇ ರೀತಿಯಲ್ಲಿ ವಾಸ ಮಾಡೋದಕ್ಕೆ, ಇಂಥೆಲ್ಲ ಒಂದು ಭಯಂಕರವಾಗಿರುವಂಥ ಒಂದು ಪ್ರಾಣಿಗಳ ಮಧ್ಯೆ ನಾವು ವಾಸ ಮಾಡಬೇಕು ಅನ್ನೋ ಒಂದು ಭಯದ ಒಂದು ವಾತಾವರಣ ಆಗಲಿ, ಆ ರೀತಿ ಆತಂಕ ಆಗಲಿ ಅವನ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಏಕೆಂದರೆ ಇವನು ಅವುಗಳ ಸುದ್ದಿಗೆ ಒಪ್ಪುತ್ತಿರಲಿಲ್ಲ. ಇದು ನೋಡಿ ಮಕ್ಕಳೇ, ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ವಿಷಯ. ನಾವು ಯಾರಿಗೆ ನಾವು ಬೇರೆ ಯಾರು ತೊಂದರೆ ಮಾಡಿದಂತೆ ಅವ್ರಿಗೆ ನಮಗೆ ತೊಂದರೆ ಆಗಲ್ಲ. ನಾವು ಯಾವಾಗ ಬೇರೆಯವ್ರಿಗೆ ತೊಂದರೆ ಮಾಡ್ತೀವೋ ಸಹಜವಾಗಿ ನಮಗೂ ಅದೊಂದು ತೊಂದರೆ ಆಗುತ್ತೆ. ಅದೇ ರೀತಿ ಆ ಒಂದು ಯುವಕ ಅಲ್ಲಿ ಪ್ರಾಣಿಗಳಿಗೆ ಅವು ಕಾಡು ಹೋಗ್ತಾ ಇದ್ವು, ಅವಳ ಒಂದು ಕಾರ್ಯಗಳು ನಾವು ನಡೆಸ್ಕೊಳ್ತಾ ಇದ್ವು, ಅವನ ನಿತ್ಯ ಕರ್ಮಗಳನ್ನೆಲ್ಲ ಏನು ಚಟುವಟಿಕೆಗಳಲ್ಲಿ ಅವ್ರು ಹೋಗ್ತಾ ಇದ್ವು, ಇವುಗಳಿಗೆ ಯಾವುದೇ ರೀತಿ ಇವನು ಕಾಟವನ್ನಾಗಲಿ ತೊಂದರೆಯನ್ನಾಗಲಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಅವಳಿಗೆ ತೊಂದರೆ ಏನು ಮಾಡಲ್ಲ, ಅವು ನನಗೆ ತೊಂದರೆ ಏನು ಮಾಡೋದಿಲ್ಲ ಅನ್ನೋ ಒಂದು ಮನಸ್ಸಿನ ಒಂದು ನಿರ್ಧಾರದಿಂದ ಅವನು ಅಲ್ಲಿ ಯಾವುದೇ ಒಂದು ಆತಂಕವಿಲ್ಲದೆ ಭಯವಿಲ್ಲದೆ ಅಲ್ಲಿ ವಾಸ ಮಾಡ್ತಾ ಇದ್ದ. ಅವು ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿದ್ದರು. ಹಾಗಾಗಿ ಅವನ ಪಾಡಿಗೆ ಅವನು ಒಂದು ಮನೆ ಕಟ್ಕೊಂಡು ಅಲ್ಲಿ ಏನೋ ಬೇಕಾದ ಒಂದು ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ಅವನು ಒಂದು ಅವನಾದ ಒಂದು ಜೀವನವನ್ನು ಅವನು ನಡೆಸ್ಕೊಂಡು ಸುಖವಾಗಿದ್ದ. ಅದೇ ರೀತಿಯಾಗಿ ಒಂದು ಪ್ರಾಣಿಗಳು ಆ ಒಂದು ಬಾಲಿ ಕಾಡಾಗಿದ್ದಂಥ ಒಂದು ಕಾಡು ಆ ಒಂದು ಅಲ್ಲಿದ್ದಂಥ ಪ್ರಾಣಿಗಳು ಅವು ಸುಖವಾಗಿ ಏನು ಆರಾಮವಾಗಿ 10 ವರ್ಷದಿಂದ ಅವನ ಜೀವನವನ್ನು ನಡೆಸ್ತಾ ಇದ್ದವು. ಇವನ ಮನೆಯ ಹತ್ತಿರವೇ ಪ್ರಾಣಿ ಗುಂಡಿ ಇದ್ದಿತು. ಸರಿ, ಇವನು ಒಂದು ಮನೆ ಮುಂದೆ ಒಂದು ಪ್ರಾಣಿ ಗುಂಡಿ. ಪ್ರಾಣಿ ಗುಂಡಿ ಅಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಏನೋ ತುಂಬಾ ಆಯಾಸವಾದಾಗೋ ಅಲ್ಲಿ ಬಂದು ನೀರನ್ನ ಕುಡಿಯಲು ಬಂದು ಕುಡಿಯುವಂತ ಒಂದು ಸ್ಥಳ, ಅದನ್ನ ಕೆಂಡಿ ನೀರಿನ ಹಣ್ಣ ಅಂತ ಹೇಳ್ಬೋದು. ಯಾವ ಒಂದು ಅದೇನು ಪ್ರಾಣಿಗಳಿಗೋಸ್ಕರನೇ ಅಲ್ಲಿ ಇರುವಂತ ಒಂದು ಹಳ್ಳ, ಅದರಲ್ಲಿ ನೀರಿರುತ್ತೆ, ಅದನ್ನ ಪ್ರಾಣಿ ಗಿಂಡಿ ಅಂತ ಕರೆಯಲಾಗುತ್ತೆ. ಆ ಒಂದು ಸ್ಥಳದಲ್ಲಿ ಆ ಒಂದು ಪ್ರಾಣಿಗಳು ಒಂದು ನೀರನ್ನ ಸೇವಿಸ್ತಾ ಇದ್ವು. ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ವು. ಹಾಗೆ ಅಲ್ಲಿಗೆ ಬಂದವರೆಲ್ಲ ಪ್ರಾಣಿಗಳೆಲ್ಲ ಬಂದು ಅವನು ನೀರನ್ನು ಕುಡಿದು ಹೋಗುತ್ತಿದ್ರು. ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಈ ರೀತಿ ಅವನ ಪಾಡಿಗೆ ಅವನ ಜೀವನ ನಡೆಸ್ಕೊಂಡು ಅಲ್ಲಿ ಪ್ರಾಣಿಗಳು ಅವ್ರ ಪಾಡಿಗೆ ಅವ್ರು ಬಂದು ಅವನು ಪ್ರಾಣಿಗಳಿಗೆ ನೀರನ್ನು ಕುಡಿದು ಅವು ಸಂತೋಷವಾಗಿ ಅವ್ರ ಪಾಡಿಗೆ ಅವ್ರಿಗೆ ಇರ್ಬೇಕಾದ್ರೆ ಈಗಿರ್ಬೇಕಾದ್ರೆ ಒಂದು ದಿನ ಅಲ್ಲಿ ಯಾವ ಒಂದು ಯುವಕ ವಾಸ ಮಾಡ್ತಾ ಇದ್ದಂಥ ಯುವಕ ಏನು ಮಾಡ್ದ, ಒಂದಿನ ಮನೆಯ ಮುಂದೆ ಇದ್ದಂಥ ಒಂದು ಜಗಲಿ, ಅಂದರೆ ಜಗಲಿ ಆಲ್ರೆಡಿ ನಾನು ಹಿಂದಿನ ತರಗತಿ ಹೇಳಿದ್ದೀನಿ, ಜಗಲಿ ಅಂದರೆ ಮನೆಯ ಮುಂದೆ ವಿಶ್ರಾಂತಿಗೋಸ್ಕರ ಅಲ್ಲಿ ಇನ್ನು ಕಟ್ಟಿಕೊಳ್ಳುವಂಥ ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಅವನು ಉಳ್ಕೊಂಡಿದ್ದಾನೆ. ಆಗ ಇದರಲ್ಲಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತ್ತು. ಈ ರೀತಿ ಆ ಒಂದು ಹುಡುಗ ಯುವಕ ಆ ಒಂದು ಜಗಲಿಯ ಮೇಲೆ ಮನೆ ಮುಂದಿರುವಂಥ ಜಗಲಿ ಮೇಲೆ ಕುಳಿತಿದ್ದಾಗ ಇದಕ್ಕಿದ್ದಂಗೆ ಆಕಸ್ಮಿಕವಾಗಿ ಏನಾಯಿತು ಅಂದರೆ ಅಲ್ಲಿ ಒಂದು ಎದರಿ ಗಾಬರಿಯಾದಂತಹ ಒಂದು ಭಯಭೀತಗೊಂಡಿರುವಂತಹ ತುಂಬ ಒಂದು ಭಯವನ್ನು ಪಟ್ಟಿರುವಂತಹ ಒಂದು ಜಿಂಕೆ ಅಲ್ಲಿಗೇನು ಮಾಡಿತು ಆ ಒಂದು ಸ್ಥಳಕ್ಕೆ ಧಾವಿಸಿ ಬಂದಿತು. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಸರಿ, ಅಲ್ಲಿ ಬಂದಲ್ಲ ಆ ಒಂದು ಜಿಂಕೆ ತುಂಬ ಭಯದಿಂದ ಬೇರೆ ಬಂದಿತ್ತು, ತುಂಬ ನಡುಕ್ತಾ ಇತ್ತು, ಅದೇನು ತುಂಬ ಆತಂಕದಲ್ಲಿದ್ದಂಗಿತ್ತು, ಅದನ್ನು ನೋಡುವುದಕ್ಕೆ ಯಾರು ಒಂದು ನೋಟ ಆ ರೀತಿ ಇತ್ತು. ಆದರೆ ಆ ಒಂದು ಏನು ಜಿಂಕೆಯ ಒಂದು ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಜಿಂಕೆಯ ಮೈ ನಡುಗುತ್ತಿತ್ತು. ಜಿಂಕೆ ಬಂದಾಗ ನಮಗೆ ಏನನ್ನು ಉದಾಹರಣೆಗೆ ನಮಗೇನೋ ತುಂಬ ಭಯ ಏನಾಗುತ್ತೆ, ನಡುಕ ಉಂಟಾಗುತ್ತೆ, ತುಂಬ ನಾವು ಇನ್ನು ಗಡಗಡ ಗಡಗಡ ನಡುತ್ತಿರಲ್ವ, ಏನೋ ತುಂಬ ಏನೋ ನನ್ನ ತಪ್ಪಾಗಿದೆ, ಇಲ್ಲ ಏನೋ ನನ್ನ ಮುಂದೆ ಏನೋ ನನಗೆ ಏನೋ ಅಪಾಯ ಆಗೋದು, ಆ ರೀತಿ ಒಂದು ಸನ್ನಿವೇಶ ಹಾಗಾಗಿ ಅದು ಸಹ ನಡುಗುತ್ತಿತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು. ಕಾರಣ ಈ ಜಿಂಕೆ ಆ ಒಂದು ಭಯಗೊಂಡು ಅಲ್ಲಿಗೆ ಬರೋದಕ್ಕೆ ಒಂದು ಕಾರಣವಿತ್ತು. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಈ ಒಂದು ಯುವಕ ಅದು ಬಂದು ವಾಸ ಮಾಡಿದ ಮೇಲೆ ಅಲ್ಲಿ ಒಂದು ಪ್ರಾಣಿಗಳು ಒಳನಾಟ ಹೇಗಿತ್ತು, ಹಾಗೆ ಅಲ್ಲಿ ಒಂದು ಜಿಂಕೆ ಬಂದದ್ದನ್ನೆಲ್ಲ ನಾವು ಈ ಒಂದು ತರಗತಿಯಲ್ಲಿ ಹೇಳ್ಕೊಂಡಿದ್ದೇವೆ. ಮುಂದೆ ಏನು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಹೇಳ್ಕೊಳ್ಳೋಣ. ಧನ್ಯವಾದಗಳು.